कार्यक्रम अध्यक्षत वह हिरीयर श्रीयुत सर्वोत्तम शेट्टी कार्यक्रम उद्घाटन मान्य सभापति श्रीयुत बसवराज होरट्टी अदे रीति राज्यसभा सदस्य नमेल नेचिन नेतार श्रीयुत हनुमंतय्य सर वेदिक न्षेत्र शासक श्रीयुत एके मश्रफ अवर नंजात अध्यक्षर श्रीयुत सोमशेखर गेसवरे सेरी एल अतिथि विविध क्षेत्र सत्यर्ह सेवेयन्नु सल्लिसि इदीग अभिनंदनेयन्नु स्वीकरिसिरुव एल्ल साधकरे गडिनाड साहित्य सांस्कृतिक अकाडमी यूएई घटक दुबई इदर एल्ल पदाधिकारिगळे सेरिरुव सहोदर सहोदरियरे गडिनाड साहित्य सांस्कृतिक अकाडमी यूएई घटक दुबई इवर नेतृत्वदल्लि नडेयुत्तिरुव दुबई गडिनाड उत्सव 2023 कार्यक्रमदल्लि नावेल्ल सेरिद्देवे ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ನಡೆದು ಬರುತ್ತಿದೆ. ಜೀವನದ ಉದ್ಯೋಗಾರ್ಥ ಹುಟ್ಟೂರಿನಿಂದ ದುಬೈಗೆ ಬಂದು ನೆಲೆಸಿ ಬದುಕಿನ ಹೋರಾಟದಲ್ಲಿ ನಿರಂತರ ವ್ಯಾಪೃತರಾಗುವುದರ ಮಧ್ಯೆ ತಾಯ್ನುಡಿಯ ಅಭಿಮಾನವನ್ನು ತಾಯ್ನಾಡಿನ ಕಲೆಯ ಸೊಬಗನ್ನು ಜೀವನ ಸಂಬಂಧದ ಸಮಾರಾಧನೆಯನ್ನು ದುಬೈಯಂತಹ ಈ ಮಹಾನಗರಿಯಲ್ಲಿ ಅತ್ಯಂತ ಎಚ್ಚರದಿಂದ ಉಳಿಸಿಕೊಂಡು ಬರುತ್ತಿರುವ ಉತ್ಸಾಹಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವ ಸಮಸ್ತ ಸದಸ್ಯರಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಲು ನಿಮ್ಮೆಲ್ಲರ ಸಂತೋಷದಲ್ಲಿ ಪಾಲ್ಗೊಳ್ಳಲು ನಾನು ಗಡಿನಾಡು ಕಾಸರಗೋಡಿನಿಂದ ಬಂದಿದ್ದೇನೆ. ಕನ್ನಡ ನಾಡಿನ ತೆಂಕಣ ಸೀಮೆಯಲ್ಲಿ ಕಂಗೊಳಿಸುವ ಕಾಸರಗೋಡು, ಕಾಸರಗೋಡು ಎಂದು ಅಂದ ಕೂಡಲೇ ಒಂದು ಭಾಗದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರ ಒಂದೇ ಬಾಂಧವರೆಮ್ಮ, ತಂದೆ ದೇವರೊಬ್ಬನೇ, ನೀನೊಬ್ಬಳೇ ನಮ್ಮೆಲ್ಲರ ತಾಯಮ್ಮ ಎಂದು ನಮ್ಮನ್ನೆಲ್ಲ ಹರಸಿದ ಯೇಸುಕ್ರಿಸ್ತರ ಜೀವನದ ಕೊನೆಯ ದಿನಗಳನ್ನು ನೆನಪಿಸುವ ಗೋಲ್ಗುತ ಎಂಬ ಅಮೋಘ ಕೃತಿಯನ್ನು ನೀಡಿ ಸಮಾಜಕ್ಕೆ ಸಾಮರಸ್ಯದ ಸಂದೇಶವನ್ನು ನೀಡಿರುವ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದಪ್ಪಯ್ಯವರು. ಮತ್ತೊಂದು ಭಾಗದಲ್ಲಿ ಆರ್ಯರೋ ಕ್ರೈಸ್ತರೋ ಎಲ್ಲರೂ ಬರಲೆಂದು ಸ್ವಾಗತಿಸಿದೆ. ಜಾತಿ ಮತ ಬೇರೆನದೆ, ಬಣ್ಣ ನುಡಿ ಬದಲೆನದೆ, ಭೇದವೆಣಿಸದೆ ನೀ ಸಲಹಿದೆ ಎಂದು ಎಲ್ಲರನ್ನೂ ಸ್ವಾಗತ ಮಾಡಿರುವ ನಾಡೋಜ ಕವಿ ಡಾಕ್ಟರ್ ಕಯ್ಯಾರರು. ಮತ್ತೊಂದು ಭಾಗದಲ್ಲಿ ಮನೆ ಮನೆಗಳಲ್ಲಿ ಚೆಂಡೆಗಳ ಅಬ್ಬರ, ಮತ್ತಳೆಗಳ ನಿನಾದ, ಭಾಗವತಿಕೆಯ ನಾಥ ಮಾಧುರ್ಯ, ಅರ್ಥಗಾರಿಕೆಯೊಂದಿಗೆ ಪ್ರತಿ ಮನೆಯ ಜನ ಮನದಲ್ಲಿ ಯಕ್ಷಗಾನದ ಕಲೆ ಹುಟ್ಟುವಂತೆ ಮಾಡಿದ ಯಕ್ಷಗಾನದ ಪಿತಾಮಹ ಪಾರ್ಥಿಸುಬ್ಬನ ಹುಟ್ಟೂರಾದ ಅಚ್ಚ ಕನ್ನಡದ ನೆಲ ಕಾಸರಗೋಡು. ಅದೇ ರೀತಿ ನಮ್ಮ ಗಡಿನಾಡು ಕಾಸರಗೋಡು ಕೂಡ ಹಾಗೆ, ಗಡಿನಾಡು ಪ್ರದೇಶವೂ ಕೂಡ ಹಾಗೆ, ಬೇರೆ ಬೇರೆ ಭಾಷೆಗಳ, ವಿವಿಧ ಸಂಸ್ಕೃತಿಗಳ, ನಾನಾ ತರದ ಆಚಾರ ವಿಚಾರಗಳ ಒಂದು ಸಂಗಮ ಪ್ರದೇಶ. ಶ್ರೀ ಶಂಕರಾಚಾರ್ಯರ ಅದ್ವೈತ, ಮಧ್ವಾಚಾರ್ಯರ ದ್ವೈತ, ಶೈವ ವೈಷ್ಣವ ವೀರಶೈವ ಸಿದ್ಧಾಂತಗಳು, ಶ್ರೀ ನಾರಾಯಣ ಗುರುಗಳ ಉರು ಜಾದಿ ಉರು ಮದಂ ಉರು ದೈವ ಸಿದ್ಧಾಂತ, ಇಸ್ಲಾಂ ಧರ್ಮದ ಏಕದೇವೋಪಾಸನೆ, ಕ್ರಿಶ್ಚಿಯನ್ನರ ಚಾರಿಟಿ ಬಿಗಿನ್ಸ್ ಎಟ್ ಹೋಮ್ ಸಂದೇಶ, ಈ ಎಲ್ಲ ಸಂದೇಶಗಳನ್ನು ಸ್ವಾಗತ ಮಾಡಿದ ಪ್ರದೇಶ ನಮ್ಮದು. ನಮ್ಮ ಸಾಂಸ್ಕೃತಿಕ ವೈಶಿಷ್ಟ್ಯತೆಗಳ ಬಗ್ಗೆ ಹೇಳುವುದಾದರೆ ನಾಗಮಂಡಲ, ಭೂತಾರಾಧನೆ ಮೊದಲಾದ ಧಾರ್ಮಿಕ ಆಚರಣೆಗಳು, ಯಕ್ಷಗಾನ ತಾಳಮದ್ದಳೆ ಮೊದಲಾದ ರಂಗ ಪ್ರಭೇದಗಳು, ಆಟಿಕಳಂಜ ಸಿದ್ಧವೇಷ ಮೊದಲಾದ ಜನಪದ ಕುಣಿತಗಳು, ಕಂಬಳ ಓಬೇಲಿ ಹಾಡಿನಂತಹ ಗೇಯ ಸಂಪ್ರದಾಯಗಳು ಇವೆಲ್ಲ ನಮ್ಮ ಸಂಸ್ಕೃತಿಯಾಗಿದೆ. ತುಳುನಾಡಿನ ಪಾಡ್ದನಗಳಲ್ಲಿ ಹೇಳಿದಂತೆ, ಹತ್ತಪ್ಪೆ ಬಾಲಲ್ಲಿ ಒಂಜಪ್ಪೆ ಬಾಲ ಲೆಕ್ಕ ತೂದಿ, ಅಪ್ಪೆ ಆದೆ ಮೋಕೆಡಿ ಮಾಯದ ಮಿರೆ ಪೇರೆ ಕೊರದೆ, ತಮ್ಮಲೆಯಾದ ಅಂದು ಮಲ್ತದೆ ಬುದ್ಧಿ ನೀತಿ ಪಂಡದೆ ಪುರ್ವೆಳ್ದದಿದು ತಾಂಕೋನ್ವೆ, ಇಡೀ ಊರಿಗೆ ಮಾಯದ ಬೀಲಿಯಾದೆ ಪೂತದೆತ್ತಿಲ್ದ ಲೆಕ್ಕ ತೂವನ್ವೆ. ಈ ರೀತಿಯ ಒಂದು ಸಂಸ್ಕೃತಿ ನಮ್ಮದು. ಅಂದರೆ ಒಂದೇ ತಂದೆಯ ಮಕ್ಕಳು ವಿವಿಧ ಕಸುಬುಗಳನ್ನು ಅವಲಂಬಿಸಿ ವಿವಿಧ ಜಾತಿಯವರಾಗಿ ಗುರುತಿಸಿಕೊಂಡರು, ಆದರೆ ನಮ್ಮೆಲ್ಲರ ಮೂಲ ಕುಟುಂಬ ಒಂದೇ ಆಗಿದೆ. ಇದೇ ಯುನಿಟಿ ಇನ್ ಡೈವರ್ಸಿಟಿ, ವಿವಿಧತೆಯಲ್ಲಿ ಏಕತೆ. ಈ ವಿವಿಧತೆಯಲ್ಲಿ ಏಕತೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗಬೇಕಾದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಇಂದು ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದ ಎಲ್ಲರನ್ನು ಗೌರವಿಸಿದ್ದೀರಿ. ಸಾಧನೆ ಮಾಡಿದವರಿಗೂ ಸಾಧಕರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಯ ಮಳೆಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಂಬ ಡಿವಿಜಿಯವರ ಮಾತುಗಳನ್ನು ನೆನಪಿಸಿಕೊಂಡು, ಅಶಕ್ತರಿಗೆ ಊರುಗೋಲಾಗಿ, ನೊಂದವರಿಗೆ ಸಾಂತ್ವನವಾಗಿ, ಬಳಲಿದವರಿಗೆ ಚೇತನವಾಗಿ, ನಿರಾಶರಾದವರಿಗೆ ಚಿಲುಮೆಗಳಾಗಿ, ಸತ್ಯ ನ್ಯಾಯ ಅಹಿಂಸೆಯ
ಸ್ವಯಂ ಸೇವಕರಾಗಿ ಜನತಾ ಸೇವೆಯೇ ಜನಾರ್ಧನ ಸೇವೆ ಎಂಬ ಧ್ಯೇಯ ಮಂತ್ರದಿಂದ ಮುನ್ನುಗ್ಗಲು ನಿಮಗೆಲ್ಲ ಸಾಧ್ಯವಾಗಲಿ. ಸಮಯ ಅವಕಾಶದಿಂದ ಹೆಚ್ಚು ಮಾತಾಡುವುದಿಲ್ಲ. ಕೊನೆಯದಾಗಿ ನಮ್ಮೆಲ್ಲರ ಜೀವನದ ಮುಖ್ಯ ಉದ್ದೇಶ ಉತ್ತಮ ಮನುಷ್ಯರಾಗುವುದು. ಮಾನವತೆಯ ಸಂದೇಶವನ್ನು ಸಾರುವ ಕವಿ ಸಿದ್ದಯ್ಯ ಪುರಾಣಿಕರ ಕವನದ ಒಂದೆರಡು ಸಾಲುಗಳನ್ನು ಮಾತ್ರ ನಾನಿಲ್ಲಿ ಹೇಳಬಯಸುತ್ತೇನೆ. ಓದಿ ಬ್ರಾಹ್ಮಣನಾಗು, ಕಾದು ಕ್ಷತ್ರಿಯನಾಗು, ಶೂದ್ರ ವೈಶ್ಯನೇ ಆಗು, ದುಳಿದು ಗಳಿಸಿ ಏನಾದರೂ ಸರಿಯೇ, ಮೊದಲು ಮಾನವನಾಗು, ಹಿಂದೂ ಮುಸ್ಲಿಮನಾಗು, ಬೌದ್ಧ ಕ್ರೈಸ್ತನೇ ಆಗು, ಚಾರ್ವಾಕನೇ ಆಗು, ಭೋಗ ಬಯಸಿ ಏನಾದರೂ ಸರಿಯೇ, ಮೊದಲು ಮಾನವನಾಗು, ರಾಜಕಾರಣಿಯಾಗು, ರಾಷ್ಟ್ರಭಕ್ತನೇ ಆಗು, ಕಥೆಗಾರ ವಿಜ್ಞಾನಿ ವ್ಯಾಪಾರಿಯಾಗು, ಏನಾದರೂ ಸರಿಯೇ, ಮೊದಲು ಮಾನವನಾಗು ಎಂಬ ಮಾನವತೆಯ ಸಂದೇಶವನ್ನು ಪ್ರತಿಯೊಬ್ಬರಿಗೂ ನೀಡಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅನುವು ಮಾಡಿಕೊಟ್ಟ ಆಯೋಜಕರಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ವಿರಮಿಸುತ್ತೇನೆ. ಜೈ ಭಾರತ್. ಏನಾದರೂ ಆಗು, ಮೊದಲು ಮಾನವನಾಗು. 22 ಜನ ಪುರುಷರು ಮಾತಾಡಿದ್ರು, ಇವರಿಗೆ ಏಕೈಕ ಮಹಿಳೆಯ ಮಾತು ಇವತ್ತು ಕರತಾಡನದಲ್ಲಿ ವೇದಿಕೆಯನ್ನ ಮುಳುಗುವಾಗೆ ಮಾಡಿತು. ಗಡಿನಾಡ ಮಣ್ಣಿನ ಭಾವೈಕ್ಯತೆಯ ಮಹಿಮೆಯನ್ನ ನಿರರ್ಗಳವಾದ ಕನ್ನಡದಲ್ಲಿ ಮಾತನಾಡಿದ್ರು ಆಯಿಷಾ ಅವರು. ಹಾಗೆ ಹೃದಯದಿಂದ, ಹೃದಯದ ಭಾಷೆಯ ತುಳುನಲ್ಲೂ ಕೂಡ ಮಾತಾಡಿದ್ರು. ಇವಾಗ ಕಾರ್ಯಕ್ರಮದ